ಶರ್ಮಾ ಈ ಪಿಕ್ಚರ್ ಅಲ್ಲಿ ನೋಡಿದ್ರೆ ವಾವ್ ಅಂತ ಅನ್ಸುತ್ತೆ. ಅಷ್ಟು ಅದ್ಭುತವಾಗಿ ಈ ಸಿನಿಮಾದಲ್ಲಿ ಅವ್ರ ಪಾತ್ರ ಮಾಡ್ಕೊಟ್ಟಿದ್ದಾರೆ. ಯಾಕಂದ್ರೆ ನಾವು ಬರ್ಕೊಂಡಾಗ ಓಕೆ ನನ್ನ ಲಿಮಿಟೇಷನ್ಸ್ ಒಂದು ಬರ್ದಿದ್ದೆ, ಅದು ಅವ್ರಿಗೆ ಬರ್ತಿದ್ದಂಗೆ ಎವ್ರಿ ಸೀನ್ ಇಸ್ ಚಾಲೆಂಜಿಂಗ್. ಒಬ್ಬ ಸ್ಟಾರ್ಗೆ ಅಷ್ಟು ಈಸಿಯಾಗಿ ಮಾಡೋಕ್ಕಾಗಲ್ಲ, ಅಷ್ಟು ಸೀನ್ಗಳು. ಒಬ್ಬ ಸ್ಟಾರ್ ಅವ್ರ ಇಮೇಜ್ ಎಲ್ಲ ಇರುತ್ತೆ, ಅದನ್ನ ಎಲ್ಲಾನು ಅವ್ರ ಸೈಡಲ್ಲಿ ಇಟ್ಟು ಈ ಕಥೆಗೆ ಏನ್ ಬೇಕು, ಈ ಪಾತ್ರಕ್ಕೆ ಏನ್ ಬೇಕು ಅಷ್ಟನ್ನೇ ಫೋಕಸ್ ಮಾಡಿಕೊಂಡು ಮಾಡಿದ್ರು. ಅದನ್ನೇ ಅಳಿಸ್ತಾರೆ. ಅವ್ರು ಹೇಳ್ಬೇಕು ಅಂತ ಅಂದ್ರು ಅದಕ್ಕೆ ಸ್ಟಾಪ್ ಮಾಡಲ್ಲ. ಅವ್ರದ್ದು ಕಾಂಬಿನೇಷನ್ ಸೀನ್ಸ್ ಎಲ್ಲ ನಾನು ಪ್ರತಿಯೊಂದು ಸೀನು ಆ ಥರದ್ದು ಮಾಡಿದ್ದಾರೆ. ಅಂಡ್ ಇನ್ನೊಂದು ನಾನು ಹೇಳಬೇಕೇನು ಅಂತಂದ್ರೆ ಸಾರ್ಗೆ ಎಷ್ಟು ಇಂಪಾರ್ಟೆನ್ಸ್ ಇದೆ ಸಿನಿಮಾದಲ್ಲಿ ಅಷ್ಟೇ ಇಂಪಾರ್ಟೆನ್ಸ್ ಮಿಕ್ಕಿದ ಅಷ್ಟು ಕ್ಯಾರೆಕ್ಟರ್ಸ್ ಅವ್ರ ಸರೌಂಡಿಂಗ್ ಇರುವಂತ ಅಷ್ಟು ಕ್ಯಾರೆಕ್ಟರ್ಸ್ ಇರುತ್ತೆ. ಅದು ಅವಿನಾಶ್ ಸರ್ ಆಗಿರಲಿ, ಕುಮಾರ್ ಸರ್ ಆಗಿರಲಿ, ವಿನೋದ್ ರಾವ್ ಸರ್ ಆಗಿರಲಿ, ಜಗಪತಿ ಬಾಬು, ಶೂಟಿಂಗ್ ಮೇಡಮ್, ಈ ತರ ಎಲ್ಲರಿಗೂ ಇರುತ್ತೆ. ಹಾಗೆ ಒಬ್ಬ ಸ್ಟಾರ್ ಅದಕ್ಕೆ ಅಷ್ಟು ಸ್ಪೇಸ್ ಕೊಟ್ಟಾಗಲೇ ಆ ಥರ ಬರ್ಕೊಳಕ್ಕಾಗಲ್ಲ ನಮಗೆ. ಅವನು ಒಂದು ಸೆಕೆಂಡ್ ಅದನ್ನ ಇದು ಯಾಕೆ ಸೀನ್ ಹಿಂಗೆ ಇದೆಯೋ ಅಂತ ಕ್ವಶನ್ ಮಾಡದೆ ಮಾಡಿದ್ದೇನೆ. ಇವತ್ತೆಲ್ಲರೂ ಇವ್ರು ಯಾಕೆ ನನ್ನ ಹೆಸರು ಇಟ್ಟಿದ್ದಾರೆ ಅಂತ ಅನ್ನೋದಕ್ಕೆ ಹೇಳ್ತಾ ಇದ್ದೀನಿ. ಇವರೆಲ್ಲರೂ ನಿಮ್ಗೆ ಹೆಸರು ಇಟ್ಟಿದ್ದಾರೆ ಅಂತಂದ್ರೆ ಇದ್ರ ಹಿಂದೆ ಈ ಕಥೆಯನ್ನ ಹಂಗೆ ಓಕೆ ಮಾಡೋದಕ್ಕೆ ಇದು ಈಗಾಗಲೇ. ಥ್ಯಾಂಕ್ ಯು ಬಾಸ್, ಥ್ಯಾಂಕ್ ಯು ಸೋ ಮಚ್. ಅಂಡ್ ಈ ಕತೆ ರೆಡಿ ಆಗಿತ್ತು, ಎಲ್ಲ ರೆಡಿ ಆಗಿತ್ತು. ಪಿಕ್ಚರ್ ಮಾಡೋದು ಯಾವಾಗ ಏನು ಅಂತ ಅಂದಾಗ ನನಗೆ ಒಂದು ದಿವಸ ದರ್ಶನ್ ಸರ್ ರಾಕ್ಲೈನ್ ಸರ್ ಮೊಬೈಲಿಂದ ಫೋನ್ ಮಾಡಿಬಿಟ್ಟು ಮಗನಿಗೆ ಹೋಗು ರಾಕ್ಲೈನ್ ಸರ್ ಈ ಕತೆ ಹೇಳು ಅಂತಂದ್ರು. ನನಗೆ ನಾನು ಸುಧಾಕರ್ ಹೋಗಿದ್ದು ನಮಗೆ ಟೆನ್ಷನ್ ಅಂದ್ರೆ ಟೆನ್ಷನ್. ಯಾಕಂದ್ರೆ ರಾಕ್ಲೈನ್ ಸರ್ ಅಂತ ನಾನು ಕಾಲೇಜಲ್ಲಿ ಇರ್ಬೇಕಾದ್ರೆ ಬರೀ ಬ್ಯಾನರಲ್ಲಿ ರಾಕ್ಲೈನ್ ಪ್ರೊಡಕ್ಷನ್ಸ್ ಅಂತ ನೋಡಿದ್ರೆ ಪಿಕ್ಚರ್ ಹೋಗ್ತಿದ್ವಿ ನಾವು. ಅದು ಹೀರೋ ಯಾರು, ಪಿಕ್ಚರ್ ಏನೋ ಅದೆಲ್ಲ ಸೆಕೆಂಡ್ ಸರ್. ನಾವು ಬರೀ ರಾಕ್ಲೈನ್ ಪ್ರೊಡಕ್ಷನ್ಸ್ ನೋಡೋದು ಓಕೆ ಇದೊಂದು ರಿಚ್ನೆಸ್ ಇರುತ್ತೆ, ಸಾಂಗ್ಸ್ ಚೆನ್ನಾಗಿರುತ್ತೆ ಅನ್ನೋದು ನೋಡ್ಕೊಂಡು ಹೋದಂತ ನಾನು ಆತರ ಪ್ರೊಡಕ್ಷನ್ ಕರೆದು ಕೆಲಸ ಕೊಡ್ತಾರೆ. ಸೊ ಹೇಗೆ ಅಂತ ಅಂದ್ಬಿಟ್ಟು ಆ ಭಯದಲ್ಲೇ ನರೇಶನ್ ಕೊಟ್ಟೆ ನಾನು. ಅಂಡ್ ಅವ್ರು ಒಂದೇ ಮಾತಾಡಿದ್ರು, ನೀ ನನ್ಗೆ ಏನ್ ಕತೆ ಹೇಳಿದೆ ಇದಿಷ್ಟು ತಕ್ಕೊಟ್ಬಿಡಪ್ಪ, ನನ್ಗೆ ಏನು ಹೇಳಲ್ಲ, ಏನ್ ಚೇಂಜಸ್ ಇಲ್ಲ ಏನಿಲ್ಲ ಅಂದ್ಬಿಟ್ಟು. ಅವತ್ತಿಂದ ಇವತ್ತಿನವರೆಗೂ ಅದಕ್ಕೆ ಏನ್ ಬೇಕು ಎಷ್ಟು